ಜೊತೆ ಅಲಿ ಜೊತೆ ಜೊತೆ ಅಲಿ ನೀವ್ಯಾಕ್ರಿ ಬಂದ್ರಿ ಇಲ್ಲಿಗೆ ಏನ್ ಮೇಡಮ್ ನೀವು ಪೂಜಾರೆ ಒಳಗೆ ಕರೆದ್ರು ಒಳ ದ್ವಾರಪಾಲ್ಕಂತಾರ ಆಚೆನೆ ನಿಲ್ಲಿಸ್ತಿರಲ್ಲ ದಯಿಂದ ನಿಮ್ ಸ್ಕೂಲ್ ಅಲ್ಲಿ ಅಟೆಂಡರ್ ಕೆಲಸ ಸಿಕ್ತಲ್ಲ ಅದಕ್ಕೆ ಏನೋ ಖುಷಿ ಹಂಚ್ಕೊಳ್ಳ ಅಂತ ಬಂದ್ರೆ ಅಟೆಂಡರ್ ಕೆಲಸ ನಾಳೆ ಅಂದ್ರೆ ಪೂಜಾರಿ ಅಂದ್ಮೇಲೆ ಅವನಿಗೆ ದೇವಸ್ಥಾನದ ಕೆಲಸನೇ ಲಾಯಕ್ಕು ತಾನೆ ಯಾಕಂದ್ರೆ ದಿನ ದೇವ್ರನ್ನೇ ನೋಡ್ಕೊಂಡಿರ್ಬೋದಲ್ಲ ಹಿಂಗ್ ಲೂಸ್ ಲೂಸ್ ತರ ಮಾತಾಡಬೇಡ ನಮ್ಮ ಸ್ಕೂಲ್ ಅಲ್ಲಿ ಯಾ ದೇವ್ರಗಳು ಇಲ್ಲ ಇಲ್ಲಿ ಯಾಕೆ ಬಂದೆ ಅಷ್ಟ ಹೇಳು ಸ್ವೀಟ್ ಸ್ವೀಟ್ ಆಗಿರೋ ಹೆಣ್ಮಕ್ಕಳಿಗೆಲ್ಲ ಸ್ವೀಟ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಟೀಚರ್ ಅದು ನಮಗೆ ಯಾಕೆ ಕೊಡಬೇಕು ಬೆಂಗಳೂರಲ್ಲಿ 1 ಕೋಟಿ ಜನಗಳಿದ್ದಾರೆ ನೂರಾರು ಅನಾಥಾಶ್ರಮಗಳಿವೆ ಅಲ್ಲೋಗಿ ಕೊಡಿ ಅಟೆಂಡರ್ ಕೆಲಸ ಸಿಕ್ತು ಅಂತ ಅವರುಗಳ ಮುಂದೆ ಅಣ್ಣಮ್ಮನ ಡಾನ್ಸ್ ಮಾಡಿ ಜಂಬಾನೆ ಬಿಡಲ್ಲ ಅಂತಿರಲ್ರಿ ರೀಟ್ ಟೀಚರ್ ಅಮ್ಮ ನಾನು ಇದನ್ನ ತಂದಿರೋದು ನನಗೆ ಅಟೆಂಡರ್ ಕೆಲಸ ಸಿಕ್ತು ಅಂತಲ್ಲ ಒಂದು ಒಳ್ಳೆ ಸುದ್ದಿ ಇತ್ತು ಅದನ್ನ ಹೇಳಕ್ಕಿಂತ ಮುಂಚೆ ಸ್ವೀಟ್ ಕೊಟ್ಬಿಟ್ಟು ಹೇಳಣ ಅಂತ ಒಳ್ಳೆ ಸುದ್ದಿನ ಏನದು ಅದೋ ನನ್ನ ಫ್ರೆಂಡ್ ಒಬ್ಬ ಇದಾನೆ ತುಂಬಾನೇ ಒಳ್ಳೆ ಹುಡುಗ ಜಾಣ ಜೋಡಿ ಅಂತೂ ಸೂಪರ್ ಆಗಿರುತ್ತೆ ನೀವೆಲ್ಲರೂ ಒಪ್ಪಿಕೊಂಡೆ ಮಜಾ ಮಾಡ್ಸೋಣ ಅನ್ನಿಸ್ತು ಅದಕ್ಕೆ ಮದುವೆನ ಯಾರಿಗೆ ಅಮ್ಮ ನಿಮ್ಮ ಮನೆ ಲಿಸ್ಟಲ್ಲಿ ನೆಕ್ಸ್ಟ್ ಇರೋದು ಯಾರು ದಿಶಾ ಅವ್ರ ತಾನೆ ಜೋಡಿ ಅವನು ನೀವೆಲ್ಲರೂ ಓಕೆ ಅಂತಂದ್ರೆ ಅವನನ್ನ ಈ ವಾರದಲ್ಲೇ ಬರಕ್ಕೆ ಹೇಳ್ತೀನಿ ಒಂದು ರೂಪಾಯಿ ದುಡ್ಡು ಕೇಳಲ್ಲ ಯಾವ ಕಂಡೀಷನ್ ಇಲ್ಲ ಸಂತೋಷವಾಗಿ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿ ಬಾಳಿಸ್ತಾನೆ ಅಂದ್ರೆ ನಿಮ್ ಬಾಯಿ ಸಕ್ಕರೆ ಹಾಕ್ಬೇಕು ಒಳ್ಳೆ ಸುದ್ದಿ ಹೇಳಿದೆ ಬನ್ನಿ ಒಳಗಡೆ ಕೂತ್ಕೊಂಡು ಮಾತಾಡೋಣ ಏನ್ ಬೇಕಾಗಿಲ್ಲ ತರ ನೆಪ ಹಾಕೊಂಡು ನಮಗೆ ಹತ್ರ ಆಗೋದು ನನಗೆ ಬೇಡ ನನ್ನ ತಂಗಿಗೆ ಯಾರ್ಯಾರೋ ಗಂಡ ನೋಡೋ ಶ್ರಮ ತಗೊಳ್ಳೋದು ನನಗೆ ಇಷ್ಟ ಇಲ್ಲ ನನ್ನ ತಂಗಿಗೆ ಎಂತ ಗಂಡ ನೋಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಒಳ್ಳೆವನು ಅಂತ ಹೇಳ್ತಿದ್ದಾರೆ ಅಮ್ಮ ಇವನೇ ನೆಟ್ಟಿಗಿಲ್ಲ ಕಟ್ಕೊಂಡಿರೋ ಹೆಂಡತಿನ ಬಿಟ್ಟು ತವರ ಮನೆ ಕಳಿಸಿದಾನೆ ಇನ್ನು ಇವನ್ ನೋಡಿರೋ ಹುಡುಗ ಅಂದ್ರೆ ಇವನ್ ತರನೇ ಇದ್ರೆ ಏನ್ ಮಾಡ್ತೀಯಾ ಪುಣ್ಯ ಅಲ್ವೇನೆ ಇವಾಗ ಪುಣ್ಯ ಅಂತ ಕಟ್ಟಿದ್ರೆ ಆಮೇಲೆ ಪಾಪ ನಮಗೆ ಸುತ್ತಕೊಳ್ಳೋದು ನೋಡಿ ಸ್ವಾಮಿ ನೀವು ನಮಗೋಸ್ಕರ ಯಾ ಶ್ರಮನೂ ತಗೊಂಡ್ಬೇಡಿ ನಿಮ್ಮ ಕೆಲಸ ಏನಿದೆ ಅಷ್ಟ ಮಾಡಿ ಅಲ್ಲರಿ ನಾ ಹೇಳ್ದೆ ತಾನೆ ನೀವು ನಮ್ಮ ಮನೆ ಸುತ್ತಿಗೆ ಬರಬೇಡಿ ದಯವಿಟ್ಟು ಹೊರಡಿ ರೇ ಇಷ್ಟೊಂದು ಜಂಬ ತೋರಿಸ್ಬೇಡ್ರೆ ನಿಮ್ಮ ಒಳ್ಳೇದಕ್ಕೆ ಅಂತಾನೆ ತಾನ ಬೇಡ ಸ್ವಾಮಿ ನಿಮ್ಮಿಂದ ತುಂಬಾ ಒಳ್ಳೇದಾಗಿದೆ ಅದೇ ಏಳೇಳು ಜನ್ಮಕ್ಕೂ ಆಗುತ್ತೆ ಇವಾಗ ನೀವು ಹೊರಡಿ ಹೊರಡಿ ಅಂದೆ ಹೋಗ್ಲಿ ಬಿಡಿ ಸ್ವೀಟ್ ಆದ್ರೂ ನಿಮ್ಮ ಮನೆ ಶಾಂತಮ್ಮನವ್ರು ಕೊಟ್ಬಿಡು ಆಯ್ತಾ ಸಾರಿ
ಸಾರಿ ಕಣೋ ಜೂನಿಯರ್ ನಿನ್ನಿಂದ ಸಹಾಯ ತಗೊಂಡು ನಿನ್ನ ಒಪ್ಪಿಕೊಳ್ಳೋದಕ್ಕೆ ನಂಗೆ ಮನಸಾಗ್ತಿಲ್ಲ ನೀ ನನಗೋಸ್ಕರ ಇಷ್ಟೆಲ್ಲ ಸಂಕಟ ಪಡೋದು ನನ್ನ ಕೈ ನೋಡೋಕಾಗ್ತಿಲ್ಲ ಆದರೂ ಇದು ಒಂದರ ಚೆನ್ನಾಗಿದೆ ನೀನು ಪಾಪು ತರ ಮುನ್ಸ್ಕೊಂಡು ಹೋಗೋದನ್ನು ಒಂದರ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ತಗಡು ಆಮೇಲೆ ಆಮೇಲೆ ಇನ್ನೇನು ನೋಡ್ ನೋಡ್ತಾನೆ ಚಾಂದಿನಿ ಅಭಯ ಇಬ್ರು ಕ್ಲೋಸ್ ಆಗಿಬಿಟ್ಟಿದ್ದಾರೆ ಇಂತ ಅಡ ಮಾಡಬಾರದು ಯಾವ ವಿಷಯಕ್ಕೆ ಚೆನ್ನಾಗಿ ಕೇಳಿದ್ರಿ ಇನ್ನ ವಿಷಯ ಇರುತ್ತೆ ರೀ ಅಭಯ ಚಾಂದಿನಿ ಕ್ಲೋಸ್ ಆದ್ರು ಅಂತ ಅಂದಮೇಲೆ ಮದುವೆ ವಿಷಯ ತಾನೆ ಮದುವೆನಾ ಅಭಯಗೆ ಮತ್ತೊಂದು ಮದುವೆನಾ ಮೂರಿ ಮತ್ತೆ ಆ ಶಾಲಿನಿ ಅದನ್ನೇ ನಾನು ಹೇಳ್ತಾ ಇರೋದು ಆ ಶಾಲಿನಿ ಇನ್ನೇನಾದರೂ ನೆಪ ಮಾಡ್ಕೊಂಡು ಅಭಯ ಹತ್ರ ಆಗೋದಕ್ಕೆ ಮುಂಚೆ ಅಭಯಗೂ ಚಾಂದಿನಿಗೂ ಮದುವೆ ಮಾಡಿ ಮುಗಿಸ್ಬಿಡಬೇಕು ಆಮೇಲೆ ವಿಷಯ ಗೊತ್ತಾದ್ರೆ ಆ ಶಾಲಿನಿ ಒಂದೆರಡು ದಿನ ಹಾರಾಡ್ತಾಳೆ ಆಮೇಲೆ ಏನು ಪ್ರಯೋಜನ ಇಲ್ಲ ಅಂದ್ಕೊಂಡು ತಂದಾದಿ ತನ್ನ ನೋಡ್ಕೊತಾಳೆ ಏನು ಹುಡುಗಾಟ ಆಡ್ತಾ ಇದೀಯಾ ಶಾಂತಿ ಅಭಯನ ಹೆಂಡತಿ ಇರುವಾಗ ಮತ್ತೊಂದು ಮದುವೆ ಮಾಡೋದು ಅಷ್ಟು ಸುಲಭನಾ ಅವರಿಬ್ರು ಜೊತೆಲೇ ಇಲ್ವಲ್ಲ ಹಾಗಂತ ಅವರಿಗೆ ಡೈವರ್ಸ್ ಆಗಿಲ್ವಲ್ಲ ಡೈವರ್ಸ್ ತಾನೆ ಕೊಡ್ಸಿದ್ರಾಯ್ತು ಬಿಡು ಏನು ತಮಾಷೆ ಮಾಡ್ತಿದೀಯಾ ಶಾಂತಿ ಡೈವರ್ಸ್ ಆಗೋದಕ್ಕಿಂತ ಮುಂಚೆ ಒಂದು ಗಂಡಿಗೆ ಇನ್ನೊಂದು ಮದುವೆ ಮಾಡೋದು ಅಂದ್ರೆ ಕಾನೂನು ಪ್ರಕಾರ ದೊಡ್ಡ ಅಪರಾಧ ಅಷ್ಟೇ ತಾನೆ ನಮ್ಮ ಬಳಗದವರು ಬೇಕಾದಷ್ಟು ಜನ ಇನ್ಸ್ಪೆಕ್ಟರ್ಸ್ ಲಾಯರ್ಸ್ ಜಡ್ಜ್ಗಳು ಬೇಕಾದಾಗಿದ್ದಾರೆ ಅವರೆಲ್ಲ ಸೇರಿದ್ರೆ ಈ ಕಾನೂನಿನಿಂದಲ ಏನು ತೊಂದ್ರೆನೇ ಆಗಲ್ಲ ಇದೇ ನೀನು ತಪ್ಪು ತಿಳ್ಕೊಂಡಿರೋದು ಇಂಥ ವಿಷಯದಲ್ಲಿ ಯಾರ ಇನ್ಫ್ಲುಯೆನ್ಸು ನಡೆಯಲ್ಲ ಶಾಲಿನಿಗೆ ಡೈವರ್ಸ್ ಆಗೋದಕ್ಕಿಂತ ಮುಂಚೆ ಅಭಯನಿಗೆ ಇನ್ನೊಂದು ಮದುವೆ ಆಗಿದೆ ಅಂತ ಒಂದು ಸಾಕ್ಷಿ ಸಿಕ್ಕರೆ ಸಾಕು ಮುಲಾಜಿಲ್ಲದೆ ಅಭಯನ್ನ ಜೈಲಿಗೆ ಹಾಕ್ತಾರೆ ಅಭಯನ್ ಮದುವೆಗೆ ಸಪೋರ್ಟ್ ಮಾಡಿದೀರಾ ಅಂತ ನಿನ್ನು ನಿನ್ನ ಗಂಡನ್ನು ಅರೆಸ್ಟ್ ಮಾಡ್ತಾರೆ ಅಷ್ಟೇ ಅಲ್ಲ ಕೋರ್ಟು ಎರಡನೇ ಮದುವೆನ ಮದುವೆ ಅಂತಾನೆ ಒಪ್ಪಿಕೊಳ್ಳಲ್ಲ ಅಭಯನ್ ಮೇಲಿರೋ ಎಲ್ಲ ಹಕ್ಕು ಶಾಲಿನಿಗೆ ಅಂತ ತೀರ್ಪು ಕೊಟ್ಬಿಡುತ್ತೆ ಹಾಗಾದ್ರೆ ದುಡ್ಡು ಕಾಸಿಂದ ಏನು ಪ್ರಯೋಜನ ಆಗಲ್ಲ ಅಂತೀಯಾ ಸಾಧ್ಯನೇ ಇಲ್ಲ ನಮ್ಮ ಜಿತೇಂದ್ರನೇ ಸಾಕ್ಷಿ ಇಲ್ವಾ ಮೊದಲು ಕದ್ದು ಮುಚ್ಚಿ ತಾನು ಮೆಚ್ಚಿದ ಹುಡುಗಿನ ರಿಜಿಸ್ಟರ್ ಮದುವೆ ಆದ ಆಮೇಲೆ ತಂದೆ ತಾಯಿ ಫೋರ್ಸ್ ಮಾಡಿದ್ರು ಅಂತ ಇನ್ನೊಂದು ಮದುವೆ ಆದ ವಿಷಯ ಬಯಲಾಯಿತು ಕೋರ್ಟಲ್ಲಿ ಕೇಸ್ ಆಗಿ ಅವನ ಲವರೇ ಅವನ ಹೆಂಡತಿ ಅಂತ ಪ್ರೂವ್ ಆಯಿತು ಅವರ ಅಪ್ಪ ಅಮ್ಮ ಲಕ್ಷಾಂತರ ದುಡ್ಡು ಸುರಿದ್ರು ಏನು ಪ್ರಯೋಜನ ಆಗಲಿಲ್ಲ ಆಮೇಲೆ ಕೋರ್ಟು ಜೈಲು ಅಂತ ಸುತ್ತಾಡಿ ಈಗೇನು ಕೇಳ್ತೀಯ ಅವ್ರ ಕಷ್ಟ ಅಯ್ಯೋ ಹಾಗ ಮತ್ತೆ ಇವಾಗ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಮೊದಲು ನಿನ್ನ ಮಗನಿಂದ ಹುಡುಗಿಗೆ ಡೈವರ್ಸ್ ಕೊಡಿಸು ಒಂದೆರಡು ದಿವಸದಲ್ಲಿ ಸಿಗಲ್ಲ ಅದಕ್ಕೆ ಅಂತ ಆರು ತಿಂಗಳು ಕಾಯಬೇಕಾಗತ್ತೆ ಅಯ್ಯಯ್ಯೋ ಅಷ್ಟೆಲ್ಲ ಕಾಯಕ್ಕಾಗಲ್ಲಪ್ಪ ಆ ಹುಡುಗಿ ಮೋಡಿಗಿಡಿ ಮಾಡೋದೆಲ್ಲ ಜಾಸ್ತಿ ಮತ್ತೆ ಅವಳು ಅದು ಇದು ಮಾತಾಡಿ ಅಭಯಕ್ಕೆ ಮರಳು ಮಾಡಿಬಿಟ್ರೆ ಹಾಗಾದ್ರೆ ಒಂದು ಕೆಲಸ ಮಾಡು ಮೊದಲು ಅವರಿಬ್ಬರಿಂದ ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿಸ್ಕೊ ಅದು ಕೋರ್ಟಲ್ಲಿ ಇತ್ಯರ್ಥ ಆಗೋದ್ರೊಳಗೆ ನಿನ್ನ ಮದುವೆ ತಯಾರಿ ಮಾಡು ಡೈವೋರ್ಸ್ ಸಿಕ್ಕಿದ ತಕ್ಷಣ ಮದುವೆ ಕಾರ್ಯ ಮುಗಿಸು ಅಷ್ಟೇ ಇದೇ ಸರಿ ಮೊದಲು ಡೈವೋರ್ಸ್ ಪೇಪರ್ಸ್ಗೆ ಸೈನ್ ಆಗಬೇಕು ಅಲ್ಲಿಗೆ ಅವರಿಬ್ಬರು ಮನಸ್ಸು ಮುರಿದೋಗಿದೆ ಅಂತ ಆಗುತ್ತೆ ಆಮೇಲೆ ಅವರಿಬ್ಬರು ಒಂದಾಗಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿಗೆ ನಮ್ಮ 90 ಭಾಗದಷ್ಟು ಕೆಲಸ ಮುಗಿದಾಗೇನೆ ಆಮೇಲೆ ನಾನು ನಿಶ್ಚಿತಾರ್ಥ ಅದು ಇದು ಅಂತ ರೆಡಿ ಮಾಡ್ಕೊಂಡಿರ್ತೀನಿ ಕೋರ್ಟಿಂದ ಡೈವರ್ಸ್ಗೆ ಆರ್ಡರ್ ಸಿಕ್ಕಿದ ಕೂಡಲೇ ನನ್ನ ಮಗನಿಗೆ ಅದ್ದೂರಿಯಾಗಿ ಮದುವೆ ಮಾಡಿಬಿಡ್ತೀನಿ ಈಗ ಸದ್ಯಕ್ಕೆ ಶಾಲಿನಿ ಹತ್ರ ಡಿವೋರ್ಸ್ ಪೇಪರ್ ಸೈನ್ ಆಗಬೇಕು
ಹಪ್ಪಳ ಇಲ್ಲ ಶಾಲಿನಿ ಅಬ್ಬಾಯಿ ಹೇಳಿದ್ರ ಬಗ್ಗೆ ಏನು ಯೋಚನೆ ಮಾಡ್ದೆ ಏನು ಯೋಚನೆ ಮಾಡಬೇಕು ಅವನಿಗೆ ಆಗ್ಲೇ ಹೇಳಿ ಕಳಿಸಿದ್ನಲ್ಲ ಹೇಳಿ ಕಳಿಸ್ತೀ ಅಮ್ಮ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು 3 ವರ್ಷದಲ್ಲಿ ನೀನು ಮದುವೆ ಮಾಡೋದಕ್ಕೆ ಎಷ್ಟು ಗಂಡಗಳನ್ನು ಹುಡುಕಿದ್ವಿ ಅಂತ ನಿಮಗೆ ಗೊತ್ತಿಲ್ವಾ ಅದೋಲ್ದೆ ಇವಳು ಸಿನಿಮಾದಲ್ಲಿ ಆಕ್ಟ್ ಮಾಡೋಳು ಅಂತ ಜನ ಒಂತರ ನೋಡ್ತಾರೆ ಕಣೆ ಅಲ್ಲ ಒಂದು ಕಾಸು ಖರ್ಚು ಮಾಡ್ದೆ ಒಳ್ಳೆ ಗಂಡ ಸಿಗ್ತಾನೆ ಅಂದ್ರೆ ಯಾಕೆ ಬೇಡ ಅನ್ಬೇಕು ಹೇಳು ದೇವರು ಅಪರೂಪಕ್ಕೆ ಒಂದಸಲ ಈ ತರ ಅವಕಾಶ ಕೊಡ್ತಾನೆ ಅದನ್ನ ಕಾಲಿಂದ ಒದಿಯೋದು ಬೇಡ ಅಂತ ಹೇಳ್ತಾ ಇದ್ದೀನಿ ತಂಗಿರ ಮದುವೆ ಮಾಡೋದಕ್ಕೆ ಅಷ್ಟೊಂದು ಹಾತೊರಿತಾ ಇದ್ದಳು ಯಾಕೆ ಇವಾಗ ಸುಮ್ಮನಾಗ್ಬಿಟ್ಟೆ ಶಾನ್ನಿ ಮಾತು ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡ ನಿನ್ನ ಸಂಕಟಕ್ಕೋಸ್ಕರ ಅವಳ ಸಂತೋಷನ ಹಾಳು ಮಾಡೋದು ತಪ್ಪಲ್ವಾ ಸಂತೋಷ ಕಿತ್ತುಕೊಂಡಿದ್ದೀನಿ ಅವಳು ಚೆನ್ನಾಗಿರಬೇಕು ಅಂತಾನೆ ನಾನು ಯಾವಾಗಲೂ ಬೇಡ್ಕೊಳ್ಳೋದು ಆದ್ರೆ ಅಬ್ಬಾಯಿ ನೋಡಿರೋ ಹುಡುಗ ಹೆಂಗೋ ಏನೋ ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ ಅವನು ತುಂಬಾ ಶ್ರೀಮಂತ ಆಗಿದ್ರೆ ಕಷ್ಟ ಅಲ್ವೇನಮ್ಮ ಇತ್ತೀಚೆಗೆ ಶ್ರೀಮಂತರ ಜನ ಅಂದ್ರೇನೆ ನನಗೆ ತುಂಬಾ ಭಯ ಆಗುತ್ತೆ ಶಾಲಿ ना बायल इकली कल इडी अन्न जरियोकते गोवाड़ू मनस्ताप आगे अंतरू नि तंगीर विषय दुडको अंत केस वे हुड़गन नोड़े मे जूनियर कड़ेगू नि सहाय के जोत बीलो आयतम बर ದಿಶಾ ನೀನೇನು ಹೇಳ್ತೀಯಾ ಅದಲ್ಲ ಅಕ್ಕ ನಾನು ಈಗಲೇ ಮದುವೆ ಬೇಡ ನಾನು ಏನೇನೋ ಸಾಧನೆ ಮಾಡಬೇಕು ಅನ್ಕೊಂಡಿದ್ದೀನಿ ಸಾಧನೆ ಮಾಡ್ತಾ ಇದ್ದೀಯಲ್ಲಮ್ಮ ಅಲ್ಲ ಸಣ್ಣ ಸಣ್ಣ ಪಾತ್ರ ಮಾಡ್ತಾ ಇದ್ದಳು ಈಗ ಅಷ್ಟು ದೊಡ್ಡ ಪಾತ್ರ ಮಾಡ್ತೀಯಲ್ವಾ ಅದು ಖುಷಿ ಇರಲ್ವಾ ನಮಗೂ ಅಲ್ಲ ಆಗಲೇ ನಿಂಗೆ 26 ವರ್ಷ ಆಯ್ತು ಆಮೇಲೆ 30 ಆಗಿಬಿಟ್ರೆ ಗಂಡ ಹುಡುಕೋಕೆ ಪರದಾಡಬೇಕಾಗುತ್ತೆ ಕಣೆ ಏನೋ ಅಳಿಯಂತರು ದೇವರ ತರ ಒಳ್ಳೆ ಸಂಬಂಧ ತಂದಿದ್ದಾರೆ ಅಮ್ಮ ಹೇಳ್ತಿರೋದು ಸರಿನೇ ಮುಂದೆ ನಿನಗೆ ಯಾವತ್ತು ನನ್ನ ಕತಿ ಬರಬಾರದು ಅಂದ್ರೆ ನೀನು ಇವಾಗಲೇ ಮದುವೆ ಆಗೋದು ಒಳ್ಳೇದು ಆ ಹುಡುಗ ನಿಜವಾಗ್ಲೂ ಒಳ್ಳೆವನಾಗಿದ್ರೆ ನಿನ್ನ ಸಾಧನೆಗೂ ಅವನು ಸಪೋರ್ಟ್ ಮಾಡ್ತಾನೆ ಒಪ್ಕೊಳ್ಳೆ ಅಮ್ಮ ಬರೋದಕ್ಕೆ ಹೇಳು ಅವ್ರನ್ನ ಹಲೋ ಹೇಳಿಮ್ಮ ಅದೇ ಹೇಳಿ ಅಂದ್ರೆ ನೀವು ಹೇಳಿದ್ರಲ್ಲ ನಾವೆಲ್ಲ ಒಪ್ಪಿಕೊಂಡಿದ್ದೀವಿ ಹುಡುಗಿನ ಕಡೆಯವರಿಗೆಲ್ಲ ಮನೆಗೆ ಬರಕ್ಕೆ ಹೇಳ್ತೀರಾ ಹುಡುಗಿ ನೋಡೋ ಶಾಸ್ತ್ರ ಮುಗಿದು ಹೋಗ್ಲಿ ಹೌದಾ ನಿಮ್ಮ ಮಗಳು ತಾಯಿ ಭುವನೇಶ್ವರಿ ದೇವಿಯವರು ಒಪ್ಪಿಕೊಂಡ್ರ ಎಲ್ಲರೂ ಒಪ್ಪಿಕೊಂಡ್ರು ಅಂತ ಅವರ ಮನೆಯವರಿಗೆ ಹೇಳಿಬಿಡಿ ಅಳಿಯಂದ್ರೆ ಆ ಹುಡುಗ ಯಾರು ಎತ್ತ ಅಂತ ಸ್ವಲ್ಪ ಹೇಳಕ್ಕಾಗತ್ತಾ ಏ ಹುಡುಗ ನಿಮಗೂ ಗೊತ್ತಿರೋನೆ ಅಮ್ಮ ನನ್ನ ಮದುವೆಯಲ್ಲಿ ಇಡೀ ಚತುರ್ತುಂಬ ಓಡಾಡ್ತಿರ್ಲಿಲ್ವಾ ಪ್ರವೀಣ ಅಂತ ಅವನೇ ಚಿನ್ನದಂತ ಹುಡುಗ ನೀವು ಧೈರ್ಯವಾಗಿ ಮದುವೆ ಮಾಡಬಹುದು ಆಯ್ತು ಆಯ್ತು ಫೋನ್ ಇರ್ತೀನಿ ಹೇಳಿ ಅಂದ್ರೆ ಸರಿಮ್ಮ ಹೇ ಆ ಹುಡುಗ ನಿಮ್ಮೆಲ್ಲರಿಗೂ ಗೊತ್ತು ಕಣೆ ನಿನ್ನ ಮದುವೆಯಲ್ಲಿ ಎಲ್ಲ ಕೆಲಸಕ್ಕೂ ನಾ ಮುಂದು ತಾ ಮುಂದು ಅಂತ ಬರ್ತಾ ಇರ್ಲಿಲ್ವಾ ಅದೇ ಕಣೆ ನೀನ್ ಡೋಲಿ ಹೊರಕ್ಕೆ ಮತ್ತೆ ಛತ್ರಿ ಹಿಡಿಯೋಕೆಲ್ಲ ಬರ್ತಾ ಇದ್ದಲ್ಲೇ ನೀವು ಅವನ ಹೆಸರು ಪ್ರವೀಣ ಅಂತ
ಒಳ್ಳೆ ಹುಡುಗನೆ ಅನ್ಸುತ್ತೆ ಏನಂತ ದಿಶಾ ಗೊತ್ತಾಯ್ತು ಒಳ್ಳೆ ಹುಡುಗನೆ ಅನ್ಸುತ್ತೆ ಏನಂತ ದಿಶಾ ಖುಷಿಗೆ ಹೊಟ್ಟೆ ತುಂಬೋಯ್ತು ಗಣೇಶನ್ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ದಿಶಾ ಹುಡುಗ ಓಕೆನಾ ಹೂ ಒಳ್ಳೆ ಜೋಡಿ ದಿಶಾ ತುಂಬಾ ಸುಖವಾಗಿರ್ತಾಳೆ ಮಗ ಏನೋ ಇದ್ದಕ್ಕಿದ್ದಂಗೆ ಬರಕ್ಕೆ ಹೇಳ್ದೆ ಏನೋ ವಿಷಯ ಹಂಗೇನಿಲ್ವೋ ನಿನಗೂ ವಯಸ್ಸಾಯ್ತಲ್ಲ ಅದಕ್ಕೆ ಒಂದು ಮದುವೆ ಮಾಡ್ಸೋಣ ಅಂತ ನನ್ಗ ಮದುವೆನಾ ಯಾಕಪ್ಪ ಹಂಗೋ ಹಿಂಗೋ ಒಂಚೂರು ನೆಮ್ಮದಿಯಾಗಿದ್ದೀನಿ ಅದಕ್ಕೂ ಹೊಟ್ಟೆ ಕಿಚ್ಚನೋ ನಿನಗೆ ಬಿಟ್ಬಿಡಪ್ಪ ನಿನ್ನ ಸಂಸಾರ ನೋಡಿಕೊಂಡೆ ಸಾಕಷ್ಟು ಪಾಠ ಕಲ್ತಿದ್ದೀನಿ ಅಯ್ಯೋ ನಿನ್ನ ಅಲೈ ನನ್ನ ಸಂಸಾರಕ್ಕೆ ಏನಾಗಿದೆ ಮದುವೆ ಆದ್ಮೇಲೂ ಲವ್ ಮಾಡ್ಕೊಂಡು ಬೆಂದಾಸಾಗಿದ್ದೀನಿ ತಾನೆ ಈಗ ನನ್ನ ಕತೆ ಬಿಡು ತಮ್ಮ ಕತೆ ಹೇಳಿ ನೋಡು ಮಗ ಒಂದು ಒಳ್ಳೆ ಹುಡುಗಿದಾಳೆ ಗುಣ ನಡವಳಿಕೆ ಮಾತು ಗೀತು ಎಲ್ಲದಲ್ಲೂ ಅಪ್ಪಟ ಚಿನ್ನ ನೋಡ ನೀನು ಮನ್ಸು ಮಾಡಿ ಏನಾದರೂ ಹೂ ಅಂದ್ರೆ ನನ್ನ ಷಡ್ಕ ಆಗೋದು ಷಡ್ಕನ ಲೋ ಒಂದೇ ಮನೆಗೆ ಇಬ್ರು ಅಳಿಯಂದಿರ್ತಾರಲ್ಲ ಅವ್ರಿಗೆ ಷಡ್ಕರು ಅನ್ನೋದು ಲೇ ಅಂತಮ್ಮ ನನಗೂ ಅಲ್ಪ ಸ್ವಲ್ಪ ಕನ್ನಡ ಗೊತ್ತಪ್ಪ ಅದಕ್ಕೆ ಮಗ ಹೇಳ್ತಿರೋದು ಇಡೀ ಮನೆ ನಾನು ಒಬ್ಬನೇ ಅಳಿಮ ಅನ್ನಿಸ್ಕೊಂಡು ಬೇಜಾರಾಗೋಗಿದೆ ನಿಮ್ಮ ಜೊತೆಗೊಬ್ಬ ಕಂಪ್ನಿಗೆ ಬೇಡವನ ಅದಕ್ಕೆ ನೀನು ನಮ್ಮ ಅತ್ತೆ ಮನೆಗೆ ಅಳಿ ಆಗ್ಬಿಡು ಲೋ ಏನೋ ನೀನು ನಿನ್ನ ಆದ್ಮಿನ ನಾನು ಮಗ ಆಗ್ಬೇಕಾ ಹ್ಮ್ ನನ್ನ ಮದ್ವೆ ನೀನು ಅವಳನ್ನ ನೋಡಿರ್ಬೇಕಲ್ವಾ ಯಾಕೆ ಮಗ ಚೆನ್ನಾಗಿಲ್ವನ ಚೆನ್ನಾಗಿಲ್ವಾ ಅಂತಮ್ಮ ಅಯ್ಯೋ ನೀನ್ ಅಲೈ ಎಲ್ ಕಳ್ದೋದ್ಯಪ್ಪ ಏನಂತೀಯ ಕೇಳ್ತೀಯಲ್ಲೋ ನಿನ್ನ ಆದ್ಮಿ ನನ್ನ ಹೆಂಡತಿ ಆಗ್ತಾಳೆ ಅಂತಂದ್ರೆ ಅದಕ್ಕಿಂತ ಅದೃಷ್ಟ ಬೇಕೇನೋ ನಾನೇ ಕೇಳೋಣ ಅಂತ ಇದ್ದೆ ನೀನೇ ಕೇಳ್ಬಿಟ್ಟೆ ಐ ಲವ್ ಯು ಮಗ ಓಹೋ ಸಾಹೇಬ್ರು ಮುಂಚೆನೆ ಫಿಕ್ಸ್ ಆಗಿದ್ರು ಅದು ಮೊದ್ಲೆ ಮನೇಲೆ ಶುರು ಆಗಿದ್ ಲವ್ ಸ್ಟೋರಿ ಈಗ ಅವಳೇ ನನ್ನ ಲೈಫ್ಗೆ ಮಗ ಈಗಲೇ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಬಂದ್ಬಿಡ್ತೀನೋ ಹ್ಮ್ ಹೋಗಪ್ಪ ಅಯ್ಯೋ ನಿನ್ನಲ್ಲೇ ಅರ್ಧರಾತ್ರಿ ದೆವ್ವಗಳು ಬಂದು ಮಂತ್ರ ಹೇಳ್ತಾವ ನಿನ್ ಮದ್ವೆಗೆ ಅಂತಮ್ಮ ಉಸಿ ತಡ್ಕೊಳಪ್ಪ ಹೆಂಗಿದ್ರು ನಿನಗೆ ಒಪ್ಕೊಂಡಾಗಿದೆ ಅರ್ಧ ಕೆಲಸ ಮುಗೀತು ಮನೆಗೆ ಹೋಗಿ ಅಪ್ಪ ಅಮ್ಮನ ಜೊತೆ ಮಾತಾಡಿ ಒಂದು ಡೇಟ್ ಫಿಕ್ಸ್ ಮಾಡಿಸು ವಿಕಿತ್ ಕಾರ್ಯ ಎಲ್ಲ ಈ ವಾರದಲ್ಲೇ ಶುರು ಮಾಡೋಣ ಹೌದೇನೋ ಅಯ್ಯೋ ನಿನ್ ಬಾಯ್ಗೆ ಬಾಸುಂದಿ ಹಾಕ 1% ಕಷ್ಟ ಇಲ್ಲದೆ ನನ್ನ ಲವ್ ಸಕ್ಸಸ್ ಮಾಡ್ಬಿಟ್ಟಿಯಲ್ಲೋ ನಿನ್ಗೆ ಏನ್ ಬೇಕು ಹೇಳೋ ಎಂತ ಪಾರ್ಟಿ ಬೇಕು ಹೇಳೋ ಐ ಲವ್ ಯು ಮಗ ನನಗೆ ಕನ್ಸಲ್ ಬಂದು ಕೇಳಿದ್ರು ನನಗೆ ಬೇಕಾಗಿರೋದು ಒಂದ ಅದು ನನ್ನ ಸೀನಿಯರ್ ಅವರೊಬ್ರು ನನಗೆ ಸಿಕ್ಬಿಟ್ರೆ ಇಡೀ ಪ್ರಪಂಚನೇ ನನಗೆ ಸಿಕ್ದಂಗೆ ಮಗ ಸಿಗ್ತಾರೆ ಮಗ ಅದಕ್ಕೆ ಮತ್ತೆ ನಿನ್ನ ಹತ್ರ ಬಂದೇ ಬರ್ತಾರೆ ನಿನ್ ಪ್ರೀತಿನೇ ಒಪ್ಕೊಳ್ಳಿಲ್ಲ ಅಂತಂದ್ರೆ ಜಗತ್ತಲ್ಲಿರೋ ಅಷ್ಟು ಪ್ರೀತಿನೂ ಸುಳ್ಳು ಅಂತ ಆಗ್ಬಿಡ್ತ ಕಣೋ ಅಷ್ಟೊಂದು ದೊಡ್ಡ ದೊಡ್ಡ ವಿಷಯ ಅಲ್ಲ ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ ಮಗ ಪುಟ್ ಪುಟಾಣಿ ಪಾಪು ತರ ಪುಟ್ ಪುಟಾಣಿ ಆಸೆ ನಂದು ನನ್ ಸಿಂಪಲ್ ಆಗಿ ಸಿನ್ಸಿಯರ್ ಆಗಿ ಕೇಳ್ಕೊಳ್ಳೋದು ಒಂದೇ ಒಂದು ಕಣೋ ಅದು ನನ್ನ ಸೀನಿಯರ್ ಅವ್ರೊಬ್ರು ಮಡ್ಲಲ್ಲಿ ಮಲ್ಕೊಂಡು ಇನ್ನೂ 100 ಜನ್ಮ ಹ್ಯಾಪಿಯಾಗಿ ಕಳಿಬೇಕು ಅದು ಒಂದೇ ಕಣೋ ನನ್ನ ಆಸೆ ಈಡೇರುತ್ತಲ್ವಾ ಮಗ ಹ್ಞೂ ಮಗ ಗೆಲ್ಲೋಕೆ ಅಂತಾನೆ ಹುಟ್ಟಿರೋನೋ ನೀನು ಅಂಥದ್ರಲ್ಲಿ ನಿನ್ನ ಪ್ರೀತಿ ಸೋಲತ್ತೇನೋ ಮಗನೇ ಗ್ರ್ಯಾಂಡ್ ಸಕ್ಸಸ್ ಆಗ್ತೀಯ ಚಿಯರ್ ಅಪ್